ಮೈಸೂರಿನ ಎಲ್ಲಾ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವನಾರವ ನೆನೆಸದಿರಯ್ಯ, ನಿರಂತರ ಕಳೆದ 30 ವರ್ಷಗಳಿಂದ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಹೇಳಿದೆ ಮತ್ತು ಪ್ರೀತಿಯನ್ನ ಉದ್ದೀಪನೆಗೊಳಿಸುವಂಥ, ಎಲ್ಲರ ನಡುವಿನ ಸಂಬಂಧಗಳನ್ನು ಗಟ್ಟಿಗೊಳಿಸುವಂಥ, ಒಗ್ಗೂಡಿಸುವಂಥ ಕೆಲಸ ಮಾಡೋದು ಕಲೆ. ಆ ಕಲೆಯ ಒಂದು ಭಾಗವಾಗಿ ರಂಗಭೂಮಿ ಕೂಡ ಇದೆ. ಅರವಿಂದ್ ಮಾಲಗತ್ತಿ ಸರ್ ಅವರು ನಮ್ಮ ಕ್ರಾಂತಿಯ ಸಂಗಾತಿ ಚಗುವೆರ ಅವರ ಒಂದು ಕವನವನ್ನು ವಾಚಿಸುವುದರ ಮುಖಾಂತರ ನಿರಂತರ ರಂಗ ಉತ್ಸವ 2023 ಉದ್ಘಾಟಿಸಬೇಕೆಂದು ಅರವಿಂದ್ ಮಾಲಗತ್ತಿ ಸರ್ ಅವರನ್ನು ಕೇಳ್ಕೊಳ್ತೇನೆ. ಚಗುವರವರ ಕವಿತೆ ಕೊನೆಯ ಮಾತು. ನನ್ನ ಹೆಂಡತಿಗೆ ಹೇಳಿ ಅವಳು ಮತ್ತೊಂದು ಮದುವೆಯಾಗಲಿ. ನನ್ನ ಹೆಂಡತಿಗೆ ಹೇಳಿ ಅವಳು ಮತ್ತೊಂದು ಮದುವೆಯಾಗಲಿ. ನನ್ನ ಮಕ್ಕಳಿಗೆ ಹೇಳಿ ಅವರು ನನ್ನ ಹೋರಾಟವನ್ನು ಮುಂದುವರಿಸಲಿ. ಮತ್ತು ಕೊನೆಯದಾಗಿ, ಅಲ್ಲಿ ನಿಂತು ನನ್ನೆದೆಗೆ ಗುಂಡು ಇಟ್ಟಿರುವ ನಿಮ್ಮ ಸೈನಿಕನಿಗೆ ಹೇಳಿ ಅವನ ಗುರಿ ತಪ್ಪದಿರಲಿ, ಅವನ ಗುರಿ ತಪ್ಪದಿರಲಿ. ನಿರಂತರ ಸಂಸ್ಥೆಯ ಈ ರಂಗೋತ್ಸವ ಯಶಸ್ವಿಯಾಗಿ ನಡೆಯಲಿ ಅಂತಂದ್ಕೊಂಡ್ಬಿಟ್ಟು ನಾನು ಬಯಸ್ತೇನೆ. ಎಲ್ಲ ಆತ್ಮೀಯ ಗೆಳೆಯರೇ, ಸೊ ನಿರಂತರದ ರಂಗಉತ್ಸವವು ಕಳೆದ 14 ವರ್ಷಗಳಿಂದ ನಿರಂತರ, ಮತ್ತು ನಿರಂತರದೊಂದಿಗಿನ ನಮ್ಮ ಒಡನಾಟವು ನಿರಂತರ ನಾವಿರುವವರೆಗೂ ಇರುತ್ತೆ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಇರಬೇಕು ಅಂತ ಬಯಸ್ತೇನೆ. ಕನ್ನಡದ ರಾಜ್ಯ ನಾಟಕಕಾರರಾದಂಥ ಸಕ್ರಿಯ ಬಾಳಾಚಾರ್ ಉರ್ಫ್ ಶಾಂತ ಕವಿಗಳ ಜೀವನ ಮತ್ತು ಅವರ ಕೃತಿಗಳನ್ನು ಆಧರಿಸಿದ ನಾಟಕ ಶಾಂತ ಕವಿಗಳ ವಿಶ್ರಾಂತಿ. ನಮ್ಮನ್ನಿಲ್ಲಿ ಕರೆಸಿದಂಥ ನಿರಂತರ ಫೌಂಡೇಶನ್ಗೆ ನಮ್ಮ ತಂಡದ ವತಿಯಿಂದ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸ್ತೇವೆ. ರಕ್ಷಿಸು ಕರ್ನಾಟಕ ದೇವಿ, ಸಂರಕ್ಷಿಸು ಕರ್ನಾಟಕ ದೇವಿ, ರಕ್ಷಿಸು ಕರ್ನಾಟಕ ದೇವಿ, ಸಂರಕ್ಷಿಸು ಕರ್ನಾಟಕ ದೇವಿ, ರಕ್ಷಿಸು ಕರ್ನಾಟಕ ದೇವಿ. ಪೋಷಣ ಬಂದುರೆ ವಿಜಯನಗರ ಮಂಗಳ ಮಣಿ ಕಂದರೆ, ಮೈಸೂರೊಡೆಯರ ಸುಕೀರ್ತಿ ಮಂದಿರೆ, ಮಾಂಡಲಿಕಾವನ ಬಾನದುರಂದರೆ, ರಕ್ಷಿಸು ಕರ್ನಾಟಕ ದೇವಿ. ಇದರಿಂದ ನಾನು ಹುರುಪುಗೆದ್ದು ಸುಂದೋಪ ಸುಂದ, ಸುಧನ್ವಭದ, ವಿರಾಟ ಪರ್ವ, ವತ್ಸಲಹರಣ, ಹಿಂಗ ಸಾಕಷ್ಟು ನಾಟಕಗಳನ್ನ ಬರ್ತೇನೆ. ನನಗ ಒಟ್ಟ ಕನ್ನಡದಾಗ ಜಗ್ ಸಾಹಿತ್ಯ ಸೃಷ್ಟಿ ಆಗಬೇಕು.